ನಾನು ಬಹಳ ದಿನ ನನಗೆ ಬಹಳ ವರ್ಷಗಳ ಕಾಲದಿಂದ ನನಗೆ ಈ ಬೆಂಗಳೂರು ಹಬ್ಬ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಕೆಲವರೆಲ್ಲ ಪ್ರೈವೇಟ್ ವ್ಯಕ್ತಿಗಳು ಇದನ್ನ ಮಾಡೋ ಪ್ರಯತ್ನ ಮಾಡಿ ಒಂದು 6 ತಿಂಗಳು ವರ್ಷ ಮಾಡಿ ಬಿಟ್ಬಿಟ್ಟು ಹೋಗ್ತು. ಅದಕ್ಕೋಸ್ಕರ ಅದರದ್ದು ಸಪರೇಟ್ ಲೋಗೋ ಎಲ್ಲ ಇತ್ತು. ಅದಕ್ಕೋಸ್ಕರ ಇದನ್ನ ನಮ್ಮ ಬೆಂಗಳೂರು ಹಬ್ಬ ಮಾಡ್ತಾ ಇದ್ರು ಹೊಸದಾಗಿ. ಇದು ನಮ್ಮ ಬೆಂಗಳೂರು ಹಬ್ಬ. ಈ ಹಬ್ಬದ ಲೋಗೋ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಲೋಗೋ, ಅದನ್ನು ಮಾಡ್ತಾ ಇದ್ರಿ. ನಮ್ಮ ಹೋಟೆಲ್ ಮಾಲೀಕರ ಸಂಘದವರು ಕೂಡ ನಮ್ಮ ಸಭೆಗೆ ಬಂದಿದ್ರು. ಇಲ್ಲ ಇದ್ದಾರೆ ಚಾಮರಾಜ್ ಅವರು, ಹೋಟೆಲ್ ಮಾಲೀಕರ ಸಂಘ. ಅವ್ರು ಹೇಳಿದ್ದಾರೆ 3 ದಿನನಾ ಎಷ್ಟು ದಿನ, 3 ಡೇಸ್ ಎಲ್ಲ ಹೋಟೆಲ್ಗಳಲ್ಲೂ 10% ಅಲ್ಲ 10% ಡಿಸ್ಕೌಂಟ್. ಲೋಗೋ ಹಾಕಿರ್ತಾರೆ, ಯಾವ್ಯಾವ ನಾವು ಲೋಗೋ ಮಾಡಿಕೊಡ್ತೀರಿ ಅವ್ರಿಗೆ ಹೋಟೆಲ್ಗಳಲ್ಲಿ. ಅವ್ ಏನೇ ತಿಂಡಿ ಅದರಲ್ಲಿ ಇದೇ ಇಲ್ಲ, ಮೆನು ಹಾಕಿರ್ತಾರಲ್ಲ ಅದು ಪರ್ಮನೆಂಟ್, ಅದು ಬರೆದ್ಬಿಟ್ಟಿರ್ತಾರೆ ಇದರಲ್ಲಿ, ಏನು ಬೋರ್ಡಲ್ಲಿ ಬರೆದ್ಬಿಟ್ಟಿರ್ತಾರೆ. ಅದರಲ್ಲಿ 10% ಡಿಸ್ಕೌಂಟ್ ಕೊಡ್ತೀರಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ತಿಂಡಿಯಲ್ಲೂ ಕೂಡ ಬೆಂಗಳೂರು ಹಬ್ಬದ ನೆನಪಿಗೋಸ್ಕರ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಒಪ್ಪಿದ್ದಾರೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಕೂಡ ಅವರು ಬೆಂಗಳೂರು ಹಬ್ಬ ಅಂತಾನೆ ಒಂದು ಸ್ಪೆಷಲ್ ತಿಂಡಿಯನ್ನ ಮಾಡ್ತಾರೆ. ಅಂದ್ರೆ ಅದು ಬ್ರ್ಯಾಂಡ್ ಆಗೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಬ್ಬ ಅದು ತಿಂಡಿ ಹೆಸರೇ ಬೆಂಗಳೂರು ಹಬ್ಬದ ಟೈಟಲ್ ಕೊಡ್ತಾರೆ ಅದಕ್ಕೆ ಬೆಂಗಳೂರು ಹಬ್ಬದ್ದು. ಆ ಥರದ ಒಂದು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ, ಏನು ಅಂತ ನನಗೂ ಗೊತ್ತಿಲ್ಲ. ಬಿಡುಗಡೆ ಆದಾಗ ನಮ್ಗೆ ಗೊತ್ತಾಗ್ತೈತೆ. ಅದನ್ನು ಕೂಡ ಬೆಂಗಳೂರು ವಿಸ್ತಾರ ನ್ಯೂಸ್, ನಿಖರ ಜನಪರ.